ಎಲ್ರಿಗೂ ನಮಸ್ಕಾರ ಎನ್ವೈರಮೆಂಟ್ ಆ್ಯಂಡ್ ಎಕ್ನಾಲಜಿ ಪ್ರಮುಖ ಪ್ರಶ್ನೆ ಪ್ರಶ್ನೋತ್ತರಗಳು ಭಾಗ ಮೂರು ಮೊದಲನೇ ಕ್ವೆಶನ್ ನಾಮದಪ್ಪ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಅದು ಅರುಣಾಚಲ ಪ್ರದೇಶದಲ್ಲಿ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಕೇರಳ ಪಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಇನ್ ಹಿಮಾಚಲ ಪ್ರದೇಶ್ ಫ್ಲವರ್ ವ್ಯಾಲಿ ನ್ಯಾಷನಲ್ ಪಾರ್ಕಿನ ಉತ್ತರಾಖಂಡ ಎರಡನೇ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ಅನಿಲದ ಮುಖ್ಯ ಘಟಕವಾಗಿದೆ ಬಯೋಗ್ಯಾಸಿನ ಮುಖ್ಯ ಘಟಕ ಯಾವುದು ಮೀಥೇನ್ ಸಿ ಎಚ್ ಫೋರ್ ಇದು ಆರ್ಡರ್ ಎಕ್ಸಾಮ್ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೆಶನ್ ಮೂರನೇ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಜೀವವೈಯ್ಯ ಅಪಾಯ ತಾಣವಾಗಿದೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ యావదంద్రె పూర్వ హిమాలయ నాల్కే క్వశ్చన్ దిస్ నైట్రోజనయస్ ప్లాంట్ కన్వర్ట్స్ నైట్రోజన్ గ్యాస్ ఫ్రమ్ ద ఏర్ అండ్ టు ఇన్ఆర్గనిక్ నైట్రోజన్ కాంపౌండ్స్ విచ్ ఎన్ రిచ్ ద సాయిల్ అండ్ ఈస్ ఆఫన్ యూస్ డు యాస్ ఎ రోటేషన్ క్రాప్ నోన్ యాస్ లెంటీల్ కడలేక సస్య అంతి లెంటీల్ కడలేకాళు ఐతల శేంగా అలా శేంగా గిడ అలా కడలేకాళు ಐದನೇ ಕ್ವೇಶನ್ ದ ಸ್ಟಡಿ ಆಫ್ ರಿಲೇಷನ್ ಆಫ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಟು ದೇರ್ ಸರೌಂಡಿಂಗ್ಸ್ ಈಸ್ ಕಾಡ್ ಅದನ್ನೇ ಎಕಾಲಜಿ ಅಂತ ಕರೀತಾರೆ ಪರಿಸರ ವಿಜ್ಞಾನ ನಾವು ಅಧ್ಯಯನ ಮಾಡ್ತಿರೋದು ಕೂಡ ಅದನ್ನೇ ಎನ್ವಾರ್ಮೆಂಟ್ ಆ್ಯಂಡ್ ಎಕಾಲಜಿ ಐದನೇ ಕ್ವಶನ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಒಂದೇ ಹೇಳಿಕೆ ಎರಡು ಸಾವಿರದ ಹದಿನೈದರಲ್ಲಿ ನಡೆದ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮಿ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಪ್ರಾರಂಭಿಸಲಾಯಿತು ಈ ಹೇಳಿಕೆ ಸರಿಯಾಗಿದೆ ಎರಡನೇ ಹೇಳಿಕೆ ಒಕ್ಕೂಟವು ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಈ ಹೇಳಿಕೆ ತಪ್ಪಾಗಿದೆ ಟೋಟಲು ನೂರ ಇಪ್ಪತ್ತೊಂದು ರಾಷ್ಟ್ರಗಳು ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸಹಿ ಹಾಕಿವೆ ನೂರ ತೊಂಬತ್ತು ದೇಶಗಳು ಯುನೈಟೆಡ್ ನೇಷನ್ನಲ್ಲಿ ಸಹಿ ಹಾಕಿವೆ ಆರನೇ ಕ್ವಶನ್ ಕನಿಷ್ಠ ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುವ ಶಕ್ತಿಯ ಮೂಲ ಯಾವುದಂದರೆ ಅದು ಆಪ್ಷನ್ಸ್ ಕಲ್ಲಿದ್ದಲು ಭೂಶಾಖದ ಶಕ್ತಿ ನೈಸರ್ಗಿಕ ಅನಿಲ ಪೆಟ್ರೋಲಿಯಂ ಅದು ಭೂಶಾಖದ ಶಕ್ತಿ ಏಳನೇ ಕ್ವಶನ್ ಒಂದಿಸಿ ಬರೆಯರೆ ವನ್ಯಜೀವಿಧಾಮಗಳು ಮತ್ತು ಸ್ಥಳಗಳು ತಲಕಾವೇರಿ ಬಂದು ಕೊಡಗು ಕಾವೇರಿ ಉಗಮವಾಗುವ ಸ್ಥಳ ಕೊಡಗು ಜಿಲ್ಲೆ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಶರಾವತಿ ವನ್ಯಜೀವಿ ಧಾಮ ಆಶ್ರಮ ಬಂದು ಶಿವಮೊಗ್ಗ ಶರಾವತಿ ನದಿ ಬಂದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಕಂಬು ತೀರ್ಥದಲ್ಲಿ ರಂಗನತಿಟ್ಟು ಮಂಡ್ಯ ರಂಗನತಿಟ್ಟು ಪಕ್ಷಿಧಾಮವು ಕೂಡ ಆಗಿದೆ ದಾಂಡೇಲಿ ಉತ್ತರ ಕನ್ನಡ రణโคষণបរិសារಾತ್ಮಕ ವಿಘಟನೆ ಮತ್ತು ವಿಘಟನಕಾರಕಗಳು ಆಮ್ಲಮಳಗೆ ಕಾರಣ நைட்ரஜன் ಆಕ್ಸೈಡ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಓಜೋನ್ ವಿನಾಶಕ ಕ್ಯಾಲೋರೋಫೋರಾ ಕಾರ್ಬನ್ ಜಾಗತಿಕ ತಾಪಮಾನಕ್ಕೆ ಕಾರ್ಬನ್ ಡೈಆಕ್ಸೈಡ್ ಎಂಟನೇ ಕೋಶನ್ which of the following acts provides for production of wild animals in india ಯಾವುದಂದರೆ ವೈಲ್ಡ್ ಆ್ಯನಿಮಲ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಇದರ ಆಧಾರದ ಮೇಲೆ ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿ ಪ್ರಾಜೆಕ್ಟ್ ಅಂತ ಅಂತೇಳಿ ತಗೊಂಬಂದರು ಒಂಬತ್ತನೇ ಕ್ವಶಾನ್ ಭಾರತದ ಈ ಕೆಳಗಿನ ಯಾವ ಪ್ರದೇಶಗಳಲ್ಲಿ ನೀವು ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ನ ನೈಸರ್ಗಿಕ ಅವಸ್ಥಾನವನ್ನು ಕಾಣವ್ರಿ ಎಲ್ಲಿ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಇದು ಐ ಎ ಎಸ್ ಎರಡು ಸಾವಿರದ ನಾಲ್ಕು ಕೇಳಿರೋದು ಒಟ್ಟನೇ ಕ್ವಶನ್ ರಾಷ್ಟ್ರೀಯ ಹಸಿರು ಮಂಡಳಿ ಎನ್ ಜಿ ಟಿಯನ್ನು ಭಾರತ ಸರ್ಕಾರ ಸ್ಥಾಪಿತ ವರ್ಷ ಯಾವಲ್ಲಿ ಅಂದರೆ ಎರಡು ಸಾವಿರದ ಹತ್ತು ಕೇಂದ್ರ ಕಚೇರಿ ಇದೆ ಎನ್ ಜಿ ಟಿ ಏನಕ್ಕಂದರೆ ತ್ವರಿತವಾಗಿ ವಿಚಾರಣೆಗಳನ್ನು ಡಿಸ್ಪ್ಯೂಟನ್ನು ವಿಲೇವಾರಿ ಮಾಡೋಕ್ಕೆ ಇದು ಇಷ್ಟಾಗಿತ್ತು ಇವತ್ತಿನ ಹತ್ತು ಪ್ರಮುಖ ಎಕಾಲಜಿ ಆ್ಯಂಡ್ ಎನ್ವಾರ್ಮೆಂಟ್ ಕ್ವೆಶನ್ಸ್ ಎಲ್ರಿಗೂ ಧನ್ಯವಾದಗಳು